ನಮ್ಮ ವರದಿಗಾರರಾದಂತಹ ಶರಣಪ್ಪನವರು ಜೆ ವರ್ಗಿಯಿಂದ ಒಂದು ಸುದ್ದಿ ಕಳಿಸಿದ್ದಾರೆ ಸರ್ಕಾರಿ ಕೆಲಸ ದೇವರ ಕೆಲಸ ಸರ್ಕಾರಿ ಕೆಲಸ ಸಿಗಬೇಕು ಅಂತ ಹಗಲು ರಾತ್ರಿ ಕೂತ್ಕೊಂಡು ಓದೋ ಮಕ್ಕಳು ಇವತ್ತಿಗೂ ನಮ್ಮೆಲ್ಲರ ಕಣ್ಮುಂದೆ ಬರ್ತಾರೆ ಆದರೆ ಒಂದು ಸಲಿ ಆ ಕುರ್ಚಿಗೆ ಹೋಗಿ ಕೂತ್ಕೊಂಡ್ರೆ ಇವರಿಗೆ ಏನಾದರೂ ಕೊಂಬ ಬರುತ್ತಾ ಅಥವಾ ಇವರಿಗೆ ಏನಾದರೂ ಇವರ ಅಪ್ಪಂದೆ ಸರ್ಕಾರ ಇವರ ಆಡಿದ್ದೆ ಆಟ ಈ ರೀತಿ ಏನಾದರೂ ಅವರ ತಲೆಗೆ ಬಂದ್ಬಿಡುತ್ತಾ ಅಥವಾ ಏನೋ ನನಗೆ ಗೊತ್ತಿಲ್ಲ ನಾವಿವತ್ತು ನೋಡ್ತಾ ಇರುವಂತ ಸುದ್ದಿ ಏನಂತ ಹೇಳಿದ್ರೆ ಜೇವರ್ಗಿಯ ತಾಲೂಕು ಕಚೇರಿ ಏನಿದೆ ಆ ತಾಲೂಕು ಕಚೇರಿಯಲ್ಲಿ ಸಮಯ ಅತ್ತತ್ರ 11:30 ಆದ್ರೂ ಒಬ್ಬ ಸಿಬ್ಬಂದಿಯೋ ಅಲ್ಲಿ ತಲೆ ಕಾಣ್ತಾ ಇಲ್ಲ ಒಬ್ಬ ಸಿಬ್ಬಂದಿಯೋ ತಲೆ ಕಾಣ್ತಾ ಇಲ್ಲ ಅಲ್ಲಿ ತಾಲೂಕು ಕಚೇರಿಗೆ ಅದೆಷ್ಟೋ ಜನ ದಿನ ಬಂದು ಹೋಗುವಂತ ಸಾರ್ವಜನಿಕರು ಇರ್ತಾರೆ ಡೈಲಿ ಇದೇ ನಾಟಕ ಅಂತೆ ಜೇವರ್ಗಿಯಲ್ಲಿರುವಂತಹ ತಾಲೂಕು ಕಚೇರಿಯಲ್ಲಿ ಇನ್ನು ಜೇವರ್ಗಿಯ ತಾಲೂಕು ಪಂಚಾಯಿತಿಯ ಮುಖ್ಯ ಅಧಿಕಾರಿ ಅಬ್ದುಲ್ ನಬಿ ಏನಿದ್ದಾರೆ ಮೊದಲಿಗೆ ಅವರೇ ಲೇಟ್ ಆಗಿ ಬರ್ತಾ ಇರುವಂತದ್ದು ಒಂದು 11:30 11:30 ಹತ್ತತ್ರ 12 ಗಂಟೆಗೆ ಅಧಿಕಾರಿಗಳು ಬಂದ್ರು 1 ಅವರ್ ಕೂತ್ಕೊಂಡೆ ಚೇರ್ ಸರಿ ಮಾಡ್ಕೊಂಡೆ ಆ ಫೈಲ್ ನೋಡದೆ ಈ ಫೈಲ್ ನೋಡದೆ ಅನ್ನೋ ಅಷ್ಟೊತ್ತಿಗೆ 1:30 ಕಳೆದೋಗುತ್ತೆ ಇನ್ನು 2 ಗಂಟೆಗೆ ಊಟಕ್ಕೆ ಹೋದ್ರೆ 3 ಗಂಟೆಗೆ ಮುಗಿಸ್ತಾರೆ 4 ಗಂಟೆಗೆ ಹೊಂಟಿ 5:30 ಬ್ಯಾಗ್ ಎತ್ತಿಕೊಂಡು ಮನೆ ಕಡೆಗೆ ನಡಿ ಸರ್ಕಾರಿ ಅಧಿಕಾರಿಗಳೇ ನಿಮಗೆ ನಿಜವಾಗ್ಲೂ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅಥವಾ ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರೆ ಬಿಟ್ಟು ಹೋಗಿ ಜನಕ್ಕೋಸ್ಕರ ಏನಾದರೂ ದುಡಿಬೇಕು ಜನಕ್ಕೋಸ್ಕರ ಏನಾದರೂ ಕೆಲಸ ಮಾಡಬೇಕು ಅನ್ನೋರು ಸಾವಿರಾರು ಜನ ಇದ್ದಾರೆ ನಮ್ಮ ಸುತ್ತಲೇ ಹಾಗಿದ್ರೆ ದೃಶ್ಯ ನೋಡೋಣ ಬನ್ನಿ ನೋಡಿ ಇದು ಅಬ್ದುಲ್ ನಬಿ ಅವರು ಕೂತ್ಕೊಳ್ಳುವಂತ ಜಾಗ ಈಗ ಟೈಮ್ ನಮಗೆ ನಮ್ಮ ವರದಿಗಾರರು ಕಳಿಸಿದ ಟೈಮ್ 11:50 ಇವತ್ತು ನೋಡಿ ತಾಲೂಕು ಪಂಚಾಯತ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಕೋಣೆ ಮಿನಿ ವಿಧಾನ ಸೌಧದ 3ನೇ ಮಹಡಿಯಲ್ಲಿ ಇರುವಂತದ್ದು ಕಚೇರಿ ಒಬ್ಬರಾದರೂ ಇದ್ದಾರೇನ್ರಿ ಒಬ್ಬ ಸಿಬ್ಬಂದಿ ಅಯ್ಯೋ ಕರ್ಮ ಜನ ಒಂದು ಸ್ವಲ್ಪ ಮಾತಾಡಬೇಕು ಅಧಿಕಾರಿಗಳ ಬಗ್ಗೆ ಭಯ ಬಿಡಬೇಕು ನಮ್ಮ ನಾವು ಜನಸಾಮಾನ್ಯರು ಕಟ್ಟುವಂತ ತೆರಿಗೆ ಏನಿದೆ ಅದೇ ದುಡ್ಡಲ್ಲಿ ಅವರಿಗೆ ಸಂಬಳ ಕೊಡ್ತಾರೆ ಸರ್ಕಾರ ಯಾರದೋ ದುಡ್ಡಲ್ಲ ಅಧಿಕಾರಿಗಳ ದುಡ್ಡಲ್ಲ ಅದು ಅಧಿಕಾರಿಗಳ ಸ್ವಂತ ಕಚೇರಿನೂ ಅಲ್ಲ ನಾವೆಲ್ಲ ಹೆಚ್ಚೆತ್ತುಕೋಬೇಕು ಮೊದಲು ಒಂದು ನಿರ್ಲಕ್ಷ್ಯತನ ಇರುತ್ತೆ ಏನೋ ಒಂದು ಕಚೇರಿಯಲ್ಲಿ ಒಂದು 40 ಜನನೋ 30 ಜನನೋ ಇದೀವಿ ಅಂತ ಹೇಳಿದಾಗ ಒಬ್ಬರಿಗೋ ಇಬ್ಬರಿಗೋ ಹುಷಾರಿಲ್ಲ ಬಸ್ ಲೇಟ್ ಆಯಿತು ಪೆಟ್ರೋಲ್ ಆಯಿತು ಪಂಚರ್ ಆಯಿತು ಕಾಮನ್ ಆಗೇ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಕಚೇರಿಯಲ್ಲಿ ಒಬ್ಬರು ಇಲ್ಲದಂಗೆ ಎಂಟ್ರಿಲಿ ಒಬ್ಬರು ಲೇಡಿ ಒಬ್ಬರು ಇದ್ದಾರೆ ಕಾಣಿಯಲ್ಲಿ ಆ ಒಂದು ಹೆಂಗಸು ಮೇಬಿ ಅವರ ಹೌಸ್ ಕೀಪಿಂಗ್ ಅವರು ಯಾರೋ ಇರಬಹುದು ನನಗೆ ಗೊತ್ತಿಲ್ಲ ಅವರನ್ನು ಬಿಟ್ರೆ 11:30 ಆಗಿದೆ ಒಬ್ಬ ಅಧಿಕಾರಿಯೂ ಆ ಕಡೆ ಸುಳ್ದಿಲ್ಲ ಅಂತ ಹೇಳಿದ್ರೆ ಯಾರಿದಕ್ಕೆಲ್ಲ ಹೊಣೆ ಅಬ್ದುಲ್ ನಬಿ ಅವರೇ ನೀವು ನಿಜವಾಗ್ಲೂ ಅಧಿಕಾರ ನಿಮ್ಮ ಕೈಲಿದೆ ಸ್ವಾಮಿ ತಾಲೂಕು ಪಂಚಾಯಿತಿ ಅಧಿಕಾರ ಸಂಪೂರ್ಣವಾಗಿ ನಿಮ್ಮ ಕೈಲಿದೆ ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ ಅಂತ ಹೇಳೋ ಹಂಗೆ ಆಗುತ್ತೆ ಗಾದೆಯಾಗ ನೀವೇ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಿಬ್ಬಂದಿಗಳು ನಿಮ್ಮನ್ನೇ ನೋಡಿ ಫಾಲೋ ಮಾಡುವಂಥದ್ದಾಗಿರುತ್ತೆ ಅಲ್ಲಿರುವಂತಹ ಸಾರ್ವಜನಿಕರಿಗೆ ಕಚೇರಿಯಲ್ಲಿ ಸಿಬ್ಬಂದಿನೇ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ಯಾರು ಕೊಡ್ತಾರೆ ಮಾಹಿತಿ ಯಾರು ಕೊಡ್ತಾರೆ ಇನ್ನಾದರೂ ಎಚ್ಚೆತ್ತುಕೊಳ್ಳಿ